ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಕೊರೋನಾ ಮಹಾಮಾರಿ ಭೀತಿಯಿಂದಾಗಿ ಈ ಬಾರಿಯ ನಾಡಹಬ್ಬ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಸರಳವಾಗಿ ಆಚರಿಸಲಾಗಿದೆ. ಈ ನಡುವೆ ಈ ದಸರಾ ಉದ್ಘಾಟನೆ ಆಗಿದೆ. ನಾಡಿನ ಹೆಸರಾಂತ ವೈದ್ಯ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ನಿರ್ದೇಶಕ ಡಾಕ್ಟರ್ ಸಿಎನ್ ಮಂಜುನಾಥ್ ಈ ಬಾರಿಯ ದಸರಾಗೆ ಜ್ಯೋತಿ ಬೆಳಗುವ ಮೂಲಕ ಮುನ್ನುಡಿ ಬರೆದಿದ್ದಾರೆ. ಇದೇ ವೇಳೆ ಐವರು ಕೊರೋನಾ ವಾರಿಯರ್ಸ್ಗಳಿಗೆ ಸನ್ಮಾನ ಮಾಡಲಾಗಿದೆ. ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಟಿ ಸೋಮಶೇಖರ್, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಹಾಗೂ ಮೈಸೂರು ಭಾಗದ ಜನಪ್ರತಿನಿಧಿಗಳು ದಸರಾ ಉದ್ಘಾಟನಾ ಸಮಾರಂಭಕ್ಕೆ ಸಾಕ್ಷಿಯಾಗಿದ್ದರು. ಕೊರೋನಾ ಸಂಕಷ್ಟ ಕಾಲದಲ್ಲಿ ಇದ್ದು ನಾವು ನಾಡಹಬ್ಬ ಶಿವರ ನವರಾತ್ರಿಯನ್ನ ಆಚರಿಸುತ್ತಾ ಇದ್ದು ಲಾಕ್ಡೌನ್ ನೆರೆಗಳಿಂದಾಗಿ ನಾಡಜನರು ಸಂಕಷ್ಟದಲ್ಲಿರುವ ಈ ಸಂದರ್ಭದಲ್ಲಿ ನಾಡದೇವಿ ಚಾಮುಂಡೇಶ್ವರಿಯಲ್ಲಿ ಭಕ್ತಿಪೂರ್ವಕವಾಗಿ ಮನಕುಲಕ್ಕೆ ಮಾರಕವಾಗಿರುವಂತ ಈ ರೋಗದಿಂದ ನಾಡನ್ನ ಮುಕ್ತಗೊಳಿಸಲಿ ಈ ಸಂದರ್ಭದಲ್ಲಿ ವಿಶೇಷ ಪ್ರಾರ್ಥನೆ ನಾವು ನೀವೆಲ್ಲ ಸಲ್ಲಿಸಿದ್ದೇವೆ. ಮೈಸೂರು ದಸರಾ ಎಷ್ಟೊಂದು ಸುಂದರ ಎಂಬುದನ್ನು ಅದರ ವೈಭವ ಸಾಂಪ್ರದಾಯಿಕ ಆಚರಣೆಯ ಬಗ್ಗೆ ನಾಡ ಜನಗಳಿರುವ ಗೌರವವನ್ನು ಶಬ್ದಗಳಲ್ಲಿ ಹಿಡಿದಿಡಲು ಸಾಧ್ಯ ಇಲ್ಲ. ಸಾಂಸ್ಕೃತಿಕ ನಗರಿ ಮೈಸೂರು ವಿಶ್ವಖ್ಯಾತವಾದದ್ದು ದಸರೆಯ ಆಚರಣೆಯಿಂದ ಎಂಬುದು ಎಲ್ಲರಿಗೂ ತಿಳಿದಿರುವಂಥ ವಿಷಯ. ಹಾಗಾಗಿ ಸಾಂಪ್ರದಾಯಿಕ ಚ್ಯುತಿ ಬಾರದಂತೆ ಮುನ್ನೆಚ್ಚರಿಕೆಯಿಂದ ಅರ್ಥಪೂರ್ಣ ಹಬ್ಬಗಳನ್ನು ಭಯಭಕ್ತಿಯಿಂದ ಆಚರಿಸೋಣ. ನಾಡಿನ ಅಧಿದೇವತೆಯ ಆಶೀರ್ವಾದ ಎಲ್ಲರ ಮೇಲೆ ಇರಲಿ ಎಂಬ ಹೃದಯಾಂತರದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ಕಾರ ರೂಪಿಸಿರುವಂಥ ಮಾರ್ಗದರ್ಶಿ ಸೂತ್ರಗಳೊಂದಿಗೆ ದಸರಾವನ್ನು ಆಚರಿಸಿ ಎಂದು ವಿನಮ್ರವಾಗಿ ನಾಡಿನ ಪ್ರತಿಯೊಬ್ಬ ಪ್ರಜೆಯನ್ನು ಕೋರ್ತಾ ಇದ್ದೇನೆ. ಈ ಬಾರಿಯ ದಸರಾ ಉತ್ಸವವನ್ನು ನಮ್ಮ ಸರ್ಕಾರ ಆಹ್ವಾನದ ಮೇರೆಗೆ ಪದ್ಮಶ್ರೀ ಪುರಸ್ಕೃತ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಕೊರೋನಾ ವಿರುದ್ಧದ ಸಮರದಲ್ಲಿ ಮುಂಚೂಣಿಯಲ್ಲಿ ಕರ್ತವ್ಯ ನಿರ್ವಹಿಸಿದ್ದ ಎಲ್ಲ ವೈದ್ಯರುಗಳಿಗೆ ಆ ಕೊರೋನಾ ವಾರಿಯರ್ಸ್ಗೆ ತನ್ನ ಮೂಲಕ ನೀಡುವ ಗೌರವ ಎಂದು ನಾನು ಭಾವಿಸಿದ್ದೇನೆ. ಪೊಲೀಸರು, ದಾದಿಯರು, ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತರು ಎಲ್ಲರನ್ನ ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಸ್ಮರಿಸುತ್ತೇನೆ. ತಾಯಿ ಚಾಮುಂಡೇಶ್ವರಿ ಇವರೆಲ್ಲರಿಗೂ ವಿಶೇಷ ಕೃಪೆಯನ್ನು ತೋರಲಿ ಎಂದು ಪ್ರಾರ್ಥನೆ ಮಾಡ್ತೇನೆ. ನಾಡಿನ ಖ್ಯಾತ ವೈದ್ಯರಾದಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಮತ್ತು ಜಯದೇವ ಹೃದ್ರೋಗ ಸಂಸ್ಥೆಯ ಗೊತ್ತಿಲ್ಲದವರು ಯಾರೂ ಇಲ್ಲ. ಸರ್ಕಾರಿ ವೈದ್ಯಕೀಯ ಸಂಸ್ಥೆಯನ್ನು ತಮ್ಮ ಸ್ವಂತ ಸಂಸ್ಥೆಯಂತೆ ಪ್ರೀತಿಸಿ ಇಲ್ಲಿಗೆ ಆಗಮಿಸುವ ರೋಗಿಗಳಿಗೆ ಯಾವುದೇ ಖಾಸಗಿ ಸಂಸ್ಥೆಗಿಂತ ಕಡಿಮೆ ಇಲ್ಲದಂತೆ ಸೇವೆ ನೀಡಿ ಜನರ ಪ್ರೀತಿಗೆ ಪಾತ್ರರಾಗಿರುವಂಥ ಮಂಜುನಾಥ್ ಅವರು ಈ ಬಾರಿಯ ದಸರಾವನ್ನು ಉದ್ಘಾಟನೆ ಮಾಡಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಶ್ರೀ ಮಂಜುನಾಥ್ ಅವರು ತಮ್ಮ ವೃತ್ತಿಯಲ್ಲಿ ನೀಡಿದ ಸೇವೆಗಾಗಿ ಪಡೆದ ಪುರಸ್ಕಾರಗಳು ಹಲವಾರಿದೆ. ಇದೆಲ್ಲಕ್ಕಿಂತ ಅವರಿಗೆ ತೃಪ್ತಿ ನೀಡಿರುವಂಥದ್ದು ಅವರು ರೋಗಿಗಳಿಗೆ ನೀಡಿರುವ ಸೇವೆ. ಕೊರೋನಾ ವೇಳೆ ವೈದ್ಯರುಗಳು ನೀಡಿದ ಸೇವೆಯನ್ನು ಸರ್ಕಾರ ಗಮನಿಸಿ ಈ ಬಾರಿ ಹಬ್ಬವನ್ನು ಶ್ರೀಯುತರಿಂದ ಉದ್ಘಾಟನೆ ಮಾಡಿಸಿದ್ದೇವೆ. ವಿಶೇಷ ಆಶೀರ್ವಾದವಿರಲಿ ಎಂದು ಹಾರೈಸುವುದರ ಜೊತೆಗೆ ನಾಡಿನಲ್ಲಿ ಕೊರೋನಾ ವಿರುದ್ಧ ಅವಿರತವಾಗಿ ವಿಶ್ರಾಂತಿಯಲ್ಲಿ ದುಡಿತಾ ಇರುವಂಥ ಎಲ್ಲ ವೈದ್ಯಾಧಿಕಾರಿಗಳಿಗೆ ತಾಯಿ ಚಾಮುಂಡಿ ಶಕ್ತಿ ಮತ್ತು ಚೈತನ್ಯ ನೀಡಲಿ ಅಂತೇಳಿ ಮನದೊಂಬಿ ಹಾರೈಸುತ್ತೇನೆ. ಲಾಕ್ಡೌನ್ ನೆರೆಗಳಿಂದಾಗಿ ನಾಡಜನರು ಸಂಕಷ್ಟದಲ್ಲಿರುವ ಈ ಸಂದರ್ಭದಲ್ಲಿ ಹಬ್ಬದ ಒಂದು ಇತಿಹಾಸಕ್ಕೆ ಕುಂದು ಉಂಟಾಗದಂತೆ ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಮಾಸ್ಕ್, ಸಾಮಾಜಿಕ ಅಂತರ, ಸ್ಯಾನಿಟೈಸರ್ಗಳಿಂದ ಕೊರೋನಾ ಮಹಾಮಾರಿಯ ವಿರುದ್ಧ ಹೋರಾಟವನ್ನು ಸಂಘಟಿತರಾಗಿ ನಾವು ಗೆಲ್ಲಬೇಕಾಗಿದೆ. ರೋಗ ಇರದ ಹರಡದಂತೆ ತಡೆಯಬೇಕಾಗಿದೆ. ತಾಯಿ ಚಾಮುಂಡೇಶ್ವರಿ ಅನುಗ್ರಹದ ರಾಜ್ಯದ ಜನತೆ ಮೇಲೆ ಸದಾ ಇರಲಿ ಎಂದು ಕೋರ್ತೇನೆ. ಈ ನಡುವೆ ಉತ್ತರ ಕರ್ನಾಟಕದ ಭಾಗದ ಜಿಲ್ಲೆಗಳು ಪ್ರವಾಹ ಪೀಡಿತವಾಗಿದ್ದು ಇಲ್ಲಿನ ಜನರ ಜೊತೆಗೆ ಸರ್ಕಾರ ಸದಾ ನಿಮ್ಮೊಂದಿಗಿದೆ ಎಂಬುದನ್ನು ಹೇಳಲು ಬಯಸುತ್ತೇನೆ. ನಿನ್ನೆ ರಾತ್ರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೂರವಾಣಿ ಮೂಲಕ ನನ್ನ ಜೊತೆ ಮಾತನಾಡಿ ಕರ್ನಾಟಕದಲ್ಲಿ ನೆರೆ ಹಾವಳಿಯಿಂದ ಯಾವ ರೀತಿ ಜನ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಅದರ ಪರಿಸ್ಥಿತಿಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿ ತದಕ್ಷಣ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರವನ್ನು ಕೇಂದ್ರ ಸರ್ಕಾರ ನಮ್ಮ ಕಡೆಯಿಂದ ನಾವು ಮಾಡ್ತೇವೆ ಅನ್ನೋ ಭರವಸೆಯನ್ನು ಕೊಟ್ಟಂಥದ್ದು ಅತ್ಯಂತ
ನೆಮ್ಮದಿ ಸಮಾಧಾನ ತರುವಂಥ ಸಂಗತಿ. ವಿಶೇಷವಾಗಿ ಕಲಬುರಗಿಯಲ್ಲಿ ಪ್ರವಾಹ ಪೀಡಿತರ ಪ್ರದೇಶಗಳಲ್ಲಿ ಗ್ರಾಮಗಳನ್ನೇ ಸ್ಥಳಾಂತರ ಮಾಡಿ ಉತ್ತಮ ಪರ್ಯಾಯ ವ್ಯವಸ್ಥೆಯನ್ನು ಒದಗಿಸಲಾಗಿದೆ ಎಂದು ತಿಳಿಸಿದ್ದೇನೆ. ನೇರವಾಗಿ ನೆರೆ ಪೀಡಿತ ಪ್ರದೇಶದ ಜಿಲ್ಲಾಧಿಕಾರಿಗಳು ಕೈಗೊಂಡ ಕ್ರಮಗಳ ಬಗ್ಗೆ ಸಮಗ್ರ ಮಾಹಿತಿ ಪಡೆದಿದ್ದೇನೆ. ಖುದ್ದು ಕಂದಾಯ ಸಚಿವರು ನಿನ್ನೆಯಿಂದಲೇ ಪ್ರವಾಹ ಪೀಡಿತ ಪ್ರದೇಶಗಳು ಭೇಟಿ ಆರಂಭಿಸಿದ್ದಾರೆ. ರಾಜ್ಯದ 51,810 ರೈತರಿಗೆ ಬೆಳೆ ಪರಿಹಾರಕ್ಕಾಗಿ ಒಟ್ಟು 36.57 ಕೋಟಿ ರೂಪಾಯಿ ಮೊತ್ತವನ್ನು ನೇರವಾಗಿ ಅವರ ಖಾತೆಗೆ ಜಮಾ ಮಾಡಲಾಗಿದೆ. ಎಲ್ಲ ಜಿಲ್ಲೆಗಳಲ್ಲೂ ಪ್ರಾಕೃತಿಕ ವಿಕೋಪ ತಡೆ ಯೋಜನೆ ಜಾರಿಯಲ್ಲಿರುವುದರಿಂದ ಪರಿಹಾರ ವಿತರಣೆ ಸುಲಭವಾಗಿದ್ದು, ತೊಂದರೆಗೀಡಾದವರಿಗೆ ಜೀವಹಾನಿ, ಆಸ್ತಿ ಹಾನಿ, ಜಾನುವಾರು ಹಾನಿಗಳಿಗೆ ಒಂದು ವಾರದೊಳಗಾಗಿ ಪರಿಹಾರ ನೀಡಲು ಆದೇಶ ಮಾಡಿದ್ದೇನೆ. ಇತ್ತ ಅರಮನೆ ಅಂಗಳದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗಿ ಇಂದ್ರಲೋಕವೇ ನಾಚಿಸುವಂತೆ ವೇದಿಕೆ ಸಿದ್ಧವಾಗಿದೆ. ಇಂದಿನಿಂದ ಮೈಸೂರು ಅರಮನೆ ಅಂಗಳದಲ್ಲಿ ದಸರಾ ಸಂಭ್ರಮ ಮನೆಮಾಡಿದೆ. ಪ್ರತಿದಿನ ಸಂಜೆ 7ರಿಂದ 9ರವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಸಾಂಸ್ಕೃತಿಕ ಕಾರ್ಯಕ್ರಮ ನೇರ ವೀಕ್ಷಣೆಗೆ ಕೇವಲ 50 ಜನರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ. ಇಂದು ಸಂಜೆ 6 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆ ನೆರವೇರಲಿದ್ದು, ಹಾಗೆಯೇ ಸಂಗೀತ ವಿದ್ವಾನ್ ಪ್ರಶಸ್ತಿ ಪ್ರದಾನ ಸಮಾರಂಭವೂ ನಡೆಯಲಿದೆ. ನಾಡ ಹಬ್ಬ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ಈ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಯವರಾದಂಥ ಮಾನ್ಯ ಶ್ರೀ ಯಡಿಯೂರಪ್ಪನವರೇ ಹಾಗೂ ಈ ಸಮಾರಂಭದಲ್ಲಿ ಭಾಗವಹಿಸಿರುವ ಎಲ್ಲ ಗಣ್ಯಮಾನ್ಯರಿಗೆ ಸ್ವಾಗತ ಕೋರುತ್ತೇನೆ. ಮೈಸೂರು ದಸರಾ ಮಹೋತ್ಸವ ಈ ನಾಡಿಗೆ ಅತ್ಯಂತ ಸಂಭ್ರಮದ ಹಾಗೂ ಗೌರವದ ಸಂಕೇತ. ಹಂಪಿಯ ಮಹಾನವಮಿ ದಿಬ್ಬದಲ್ಲಿ ವಿಜಯನಗರ ಸಾಮ್ರಾಜ್ಯದ ಅರಸರು ಆಚರಿಸುತ್ತಿದ್ದ ದಸರಾ ಉತ್ಸವವನ್ನು ಮೈಸೂರಿನ ಅರಸರು ಮುಂದುವರಿಸಿದರು. ರಾಜಪ್ರಭುತ್ವದ ನಂತರ ಈ ಸಂಪ್ರದಾಯವನ್ನು ಕರ್ನಾಟಕ ಸರ್ಕಾರ ಆಚರಿಸಿಕೊಂಡು ಬಂದಿರುವ ವಿಚಾರ ಎಲ್ಲರಿಗೂ ಗೊತ್ತಿರುವಂಥದ್ದು. ನಾಡಿನ ಅತಿದೇವತೆ ಎಂದು ಕರೆಯಲಾಗುವ ಶ್ರೀ ಚಾಮುಂಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ತಾಯಿ ಶ್ರೀ ಚಾಮುಂಡೇಶ್ವರಿಯನಿಗೆ ಅಗ್ರಪೂಜೆ ಸಲ್ಲಿಸಿ ನಾಡಿಗೆ ರಾಜ್ಯಕ್ಕೆ ಒಳಿತಾಗಲಿ, ದಸರಾ ಕೈಕಾರ್ಯಗಳು ನಿರ್ವಿಘ್ನವಾಗಿ ಸಾಗಲಿ ಎಂಬ ಪ್ರಾರ್ಥನೆಯೊಂದಿಗೆ ದಸರಾ ಮಹೋತ್ಸವವನ್ನು ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟಿಸುವುದು ಸಂಪ್ರದಾಯವಾಗಿದೆ. ಮೈಸೂರು ದಸರಾ ವಿಶ್ವವಿಖ್ಯಾತಿಯಾದುದು. ದಸರಾ ಎಂದರೆ ಎಲ್ಲೆಡೆ ಸಂಭ್ರಮ ವೈಭವ ಮನೆ ಮಾಡಿರುತ್ತದೆ. ಆದರೆ ಈ ಬಾರಿ ಕರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ಅತ್ಯಂತ ಸರಳವಾಗಿ ಸಾಂಪ್ರದಾಯಿಕವಾಗಿ ಆಚರಿಸಬೇಕಾದ ಅನಿವಾರ್ಯತೆ ಬಂದಿದೆ. ಜಾಗತಿಕವಾಗಿ ಸಮಸ್ಯೆ ಉಂಟು ಮಾಡಿರುವ ಕರೋನಾ ಸಾಂಕ್ರಾಮಿಕ ಸೋಂಕು ಹರಡುವುದನ್ನು ನಿಯಂತ್ರಿಸಬೇಕಾದ ಅನಿವಾರ್ಯತೆ ಇರುವುದರಿಂದ ದಸರಾ ಮಹೋತ್ಸವದ ಹಲವಾರು ಕಾರ್ಯಕ್ರಮಗಳನ್ನು ಈ ಬಾರಿ ಆಯೋಜಿಸುತ್ತಿಲ್ಲ. ಆದರೆ ದಸರಾ ಮಹೋತ್ಸವದ ಸಂಪ್ರದಾಯ ಮತ್ತು ಪರಂಪರೆಯನ್ನು ನಿಲ್ಲಿಸಬಾರದು ಎಂಬ ಉದ್ದೇಶದಿಂದ ಧಾರ್ಮಿಕ ವಿಧಿವಿಧಾನಗಳಿಗೆ ಸೀಮಿತವಾಗಿ ಚಾಮುಂಡಿ ಬೆಟ್ಟದಲ್ಲಿ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಅರಮನೆ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನಂದಿಧ್ವಜ ಪೂಜೆ ಹಾಗೂ ಜಂಬೂ ಸವಾರಿ ಕಾರ್ಯಕ್ರಮಗಳನ್ನು ಮಾತ್ರ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ದಸರಾ ಮಹೋತ್ಸವವನ್ನು ಅದ್ಧೂರಿಗೆ ಆಚರಿಸುವ ಮೂಲಕ ಪ್ರವಾಸೋದ್ಯಮಕ್ಕೆ, ವಾಣಿಜ್ಯ ಕೈಗಾರೋದ್ಯಮಕ್ಕೆ ಉತ್ತೇಜನ ನೀಡಬೇಕೆಂಬ ಅಭಿಪ್ರಾಯಗಳು ಹಲವರಿಂದ ವ್ಯಕ್ತವಾಗಿದ್ದವು. ಆದರೆ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಭಾರತ ಸರ್ಕಾರವು ಕಾಲಕಾಲಕ್ಕೆ ನೀಡುವ ಕೋವಿಡ್ ಮಾರ್ಗಸೂಚಿಗಳನ್ನು ಗಮನದಲ್ಲಿಟ್ಟುಕೊಂಡು ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ನಡೆದ ದಸರಾ ಉನ್ನತಾಧಿಕಾರ ಸಮಿತಿ ಸಭೆಯಲ್ಲಿ ಎಲ್ಲ ಜನಪ್ರತಿನಿಧಿಗಳ ಸಲಹೆ ಪಡೆದು ಈ ಬಾರಿಯ ದಸರಾ ಮಹೋತ್ಸವವನ್ನು ಸರಳವಾಗಿ ಹಾಗೂ ಸಾಂಪ್ರದಾಯಿಕವಾಗಿ ಸೀಮಿತಗೊಳಿಸಿ ಆಚರಿಸಲು ತೀರ್ಮಾನಿಸಲಾಯಿತು. ಕೋವಿಡ್ ರೋಗದ ವಿರುದ್ಧ ಹೋರಾಡುತ್ತಿರುವ ಕರೋನಾ ವಾರಿಯರ್ಸ್ಗಳಿಗೆ ಗೌರವ ಸಲ್ಲಿಸುವ ಸಲುವಾಗಿ ಈ ಬಾರಿ ಕರೋನಾ ವಾರಿಯರ್ಸ್ ಅವರಿಂದ ದಸರಾ ಉದ್ಘಾಟಿಸಬೇಕು ಹಾಗೂ ಕರೋನಾ ವಾರಿಯರ್ಸ್ಗಳಿಗೆ ಗೌರವಿಸಬೇಕು ಎಂದು ತೀರ್ಮಾನಿಸಲಾಯಿತು. ಅದರಂತೆ ಖ್ಯಾತ ವೈದ್ಯರು ಹಾಗೂ ಜಯದೇವ ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರನ್ನು ದಸರಾ ಉದ್ಘಾಟಿಸಲು ಆಹ್ವಾನಿಸಲಾಯಿತು. ಅವರು ಸಂತೋಷವನ್ನು ಒಪ್ಪಿಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಕರೋನಾ ನಿಯಂತ್ರಣದಲ್ಲಿ ಶ್ರಮಿಸಿದ ಇನ್ನಿತರ ವಾರಿಯರ್ಸ್ಗಳೆಂದರೆ ವೈದ್ಯರು, ನರ್ಸ್, ಆಶಾ ಕಾರ್ಯಕರ್ತ, ಪೌರ ಕಾರ್ಮಿಕ ಹಾಗೂ ಸಾಮಾಜಿಕ ಕಾರ್ಯಕರ್ತರಾಗಿದ್ದಾರೆ. ಅವರಿಗೂ ಸಹ ಗೌರವವನ್ನು ಸಲ್ಲಿಸುವ ಕಾರ್ಯ ನಮ್ಮಿಂದ ಆಗಬೇಕು. ಇನ್ನಲ್ಲಿ ಅವರಿಗೆ ಅಂತ ಒಂದು ದಸರಾ ಸುಸಂತನಪುರದಲ್ಲಿ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸುವ ಕೆಲಸವನ್ನು ನಾವು ಸರ್ಕಾರದ ವತಿಯಿಂದ ಮಾಡಿದ್ದೇವೆ. ಹೀಗಾಗಿ ಜಿಲ್ಲಾ ಕೋವಿಡ್ ಆಸ್ಪತ್ರೆಯಲ್ಲಿ ಸಲ್ಲಿಸುತ್ತಿರುವ ಸ್ಟಾಫ್ನ ಶ್ರೀಮತಿ ಪಿಎಂ ರುಕ್ಮಿಣಿ, ಆಶಾ ಕಾರ್ಯಕರ್ತೆ ಶ್ರೀಮತಿ ನೂರ್ಜಾನ್, ಮೈಸೂರು ಸ್ವಚ್ಛ ನಗರಿಯಾಗಲು ಪ್ರಮುಖ ಕಾರಣಕರ್ತರಾದ ಪೌರ ಕಾರ್ಮಿಕರಾದ ಶ್ರೀಮತಿ ಮರಗಮ್ಮ, ಇನ್ನು ತಮ್ಮವರ ಮೃತದೇಹಗಳನ್ನೇ ಮುಟ್ಟಲು ಹಿಂದೆ ಮುಂದೆ ನೋಡುವ ಈ ಕಾಲಘಟ್ಟದಲ್ಲಿ
ಸಾವಿರಾರು ಮೃತದೇಹಗಳನ್ನು ವ್ಯವಸ್ಥಿತವಾಗಿ ಅಂತ್ಯಕ್ರಿಯೆ ಮಾಡಿದ ಸಾಮಾಜಿಕ ಕಾರ್ಯಕರ್ತ ಶ್ರೀ ಅಯ್ಯೂಬ್ ಅಹಮದ್, ನಾವೆಲ್ಲ ನೆಮ್ಮದಿಯಾಗಿರಲು ಕಾರಣಕರ್ತರಾದ ಆರಕ್ಷಕ ಪ್ರತಿನಿಧಿಯಾಗಿರುವ ಪೊಲೀಸ್ ಕಾನ್ಸ್ಟೇಬಲ್ ಶ್ರೀ ಕುಮಾರ್ ಹಾಗೂ ವೈದ್ಯ ನಾರಾಯಣ ಹರಿಯಮ್ಮ ಮಾತನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ ವೈದ್ಯ ಸೇವೆಗಳ ಪ್ರತಿನಿಧಿ ಡಾಕ್ಟರ್ ನವೀನ್ ಟಿಆರ್ ಅವರನ್ನು ಸನ್ಮಾನಿಸಲಿದ್ದೇವೆ. ಇವರನ್ನು ಆಯಾ ವಿಭಾಗದ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿ ಈ ಮೂಲಕ ಎಲ್ಲರಿಗೂ ಗೌರವವನ್ನು ಸಮರ್ಪಣೆ ಮಾಡುತ್ತಿದ್ದೇವೆ. ಇದು ನನಗೆ ಅತೀವ ಖುಷಿಯನ್ನು ಕೊಟ್ಟಿದೆ. ಆಚರಿಸುವ ಸಲುವಾಗಿ ಕೋವಿಡ್ ರಾಜ್ಯ ಮಟ್ಟದ ಸಲಹಾ ಸಮಿತಿ ಅಧ್ಯಕ್ಷರನ್ನು ಒಳಗೊಂಡ ತಾಂತ್ರಿಕ ಸಲಹಾ ಸಮಿತಿಯನ್ನು ಮೈಸೂರಿಗೆ ಕಳುಹಿಸಲಾಗಿತ್ತು. ಈ ಸಮಿತಿ ಹಾಗೂ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳು ಹಾಗೂ ಸಲಹೆಗಳನ್ನು ಈಗ ದಸರಾವನ್ನು ಆಚರಿಸಲಾಗುತ್ತಿದೆ. ಸರಳವಾಗಿ ಹಾಗೂ ಸಾಂಪ್ರದಾಯಿಕವಾಗಿ ನಡೆಯುವ ಈ ಬಾರಿಯ ದಸರಾ ಕಾರ್ಯಕ್ರಮವನ್ನು ವರ್ಚುವಲ್ ಆಗಿ ಪ್ರಸಾರ ಮಾಡಲಾಗುತ್ತಿದ್ದು, ಸಾರ್ವಜನಿಕರು ಟಿವಿ ಸೋಷಿಯಲ್ ಮೀಡಿಯಾ ಮೂಲಕ ನೇರ ಪ್ರಸಾರ ವೀಕ್ಷಿಸಲು ಕೋರಿದೆ. ಸಾರ್ವಜನಿಕರು ಮಾಸ್ಕ್ ಹಾಕಿಕೊಂಡು ಸ್ಯಾನಿಟೈಸರ್ ಬಳಸಿ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಬೇಕು. ಅನಗತ್ಯವಾಗಿ ಹೊರಗಡೆ ಓಡಾಡದೆ ಮನೆಯಲ್ಲಿ ಇದ್ದು ದಸರಾ ಆಚರಿಸಬೇಕೆಂದು ಈ ಮೂಲಕ ಮನವಿಯನ್ನು ಮಾಡುತ್ತೇನೆ. ಸರ್ವ ಜನಾಂಗದ ಭಾವೈಕ ಪ್ರತೀಕವಾದ ದಸರಾ ಮಹೋತ್ಸವವನ್ನು ಆಡಂಬರ ಇಲ್ಲದೆ ಔಚಿತ್ಯಪೂರ್ಣವಾಗಿ ಆಚರಿಸುವ ಮೂಲಕ ಜನಮನದಲ್ಲಿ ಶ್ರದ್ಧಾಭಾವದಿಂದ ಆತ್ಮಸ್ಥೈರ್ಯ ತುಂಬುವಂಥ ಸರ್ಕಾರದ ಕ್ರಮ ಔಚಿತ್ಯಪೂರ್ಣವಾಗಿದೆ ಅಂತ ನಾನು ಹೇಳಬೇಕಾಗುತ್ತೆ. ಯಾಕೆಂದರೆ ಇವತ್ತು ಈ ಕರೋನಾ ವೈರಸ್ಗೆ ಯಾವುದೇ ಒಂದು ನಿಖರವಾದ ಔಷಧಿ ಇಲ್ಲ, ಆದರೂ ಕೊಳ್ಳುವ ಅತ್ಯುತ್ತಮವಾದ ಚಿಕಿತ್ಸಾ ವ್ಯವಸ್ಥೆಯನ್ನು ಇವತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಡಿದೆ ಮತ್ತು ಇವನು ಖಾಸಗಿ ಆಸ್ಪತ್ರೆಗಳು ಕೂಡ ಕೈ ಜೋಡಿಸಿದ್ದಾರೆ. ಇದಕ್ಕೆ ಸನ್ಮಾನ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ನಮ್ಮ ರಾಜ್ಯದಲ್ಲಿ ಯಾವುದೇ ಔಷಧಿಗಳಿಗೆ ಕೊರತೆ ಇಲ್ಲ, ಯಾವುದೇ ಸೌಲಭ್ಯಗಳಿಗೆ ಕೊರತೆ ಇಲ್ಲ. ಕಳೆದ 8 ತಿಂಗಳಲ್ಲಿ ಎಲ್ಲ ಆಸ್ಪತ್ರೆಗಳಿಗೂ ಕೂಡ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಈ ಪರಿಸರ ಬಹಳ ಮುಖ್ಯವಾದದ್ದು. ಯಾಕೆಂದರೆ ಪರಿಸರಕ್ಕೆ ಮನುಷ್ಯರು ಬೇಕಾಗಿಲ್ಲ, ಆದರೆ ನಮಗೆ ಪರಿಸರ ಬೇಕು. ಅದರಿಂದ ನಾವು ಈ ಸಮಾಜದಲ್ಲಿ ಅತ್ಯುತ್ತಮವಾದಂಥ ಕೆಲಸವನ್ನು ಮಾಡ್ತಾ ಹೋಗಬೇಕಾಗುತ್ತೆ. ಹಾಗೆ ಇನ್ನೊಂದು ಬಹಳ ಮುಖ್ಯವಾದದ್ದು, ನಾವು ಮೈಸೂರಿನಲ್ಲಿ ನಾನು ಓದಿದ್ದು PUC ಓದಿದ್ದು ಮೈಸೂರು, MBBS ಓದಿದ್ದು ಮೈಸೂರು. ನಂತರ 2010 ನಾವು ಜಯದೇವ ಹೃದ್ರೋಗ ಸಂಸ್ಥೆಯನ್ನು ನಾವು ಇಲ್ಲಿ ಉದ್ಘಾಟನೆ ಆಯಿತು. ಆಗ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರೇ ಜಯದೇವ ಹೃದ್ರೋಗ ಸಂಸ್ಥೆ ಘಟಕವನ್ನು ಉದ್ಘಾಟನೆ ಮಾಡಿದರು 2010. ಆದರೆ ಇವತ್ತು 2020 ಇವತ್ತು ಮೈಸೂರಿನಲ್ಲಿ ಜಯದೇವ ಹೃದ್ರೋಗ ಸಂಸ್ಥೆ ಒಂದು ದೊಡ್ಡದಾಗಿ ಬೆಳೆದು 2018 ಎಲ್ಲ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದರು. ಇವತ್ತು ಅದು ವಿಶ್ವ ದರ್ಜೆಯ ಆಸ್ಪತ್ರೆಯಾಗಿದೆ. ಕಳೆದ 12 ಜಯದೇವ ಹೃದ್ರೋಗ ಆಸ್ಪತ್ರೆ 50 ಲಕ್ಷ ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ. 5 ಲಕ್ಷ ಆಪರೇಷನ್ಸು ಇಂಟರ್ವೆನ್ಷನ್ಸ್ ಮಾಡಿದ್ದೇವೆ. ಆದರೆ ಒಂದು ಬಹಳ ಮುಖ್ಯ, ನಾವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೇವೆ ಅಂದರೆ ಚಿಕಿತ್ಸೆ ಮೊದಲು ಹಣ ಪಾವತಿ ನಂತರ. ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ ಫೈಲ್, ಹ್ಯುಮ್ಯಾನಿಟಿ ಈಸ್ ಪ್ರಯಾರಿಟಿ. ನೀವು ಎಷ್ಟೇ ಓದಿರಲಿ, ನೀವು ಎಷ್ಟೇ ಪದವಿಗಳನ್ನು ಪಡೆದಿರಲಿ, ಆದರೆ ಈ ವಿದ್ಯೆ ನಮಗೆ ಎಷ್ಟು ಸಂಸ್ಕಾರವನ್ನು ಕೊಟ್ಟಿದೆ ಅನ್ನೋದು ಬಹಳ ಮುಖ್ಯವಾದದ್ದು. ನಮ್ಮ ತಂತ್ರಜ್ಞಾನ ಸಾಮಾನ್ಯ ಜನರಿಗೆ ತಲುಪದೇ ಇದ್ದರೆ ಏನೂ ಪ್ರಯೋಜನ ಆಗೋದಿಲ್ಲ. ಅದರಿಂದ ಇವತ್ತು ನಮಗೆ ಈ ಇವತ್ತು ಉದ್ಘಾಟನೆಗೆ ಅವಕಾಶ ಮಾಡಿಕೊಟ್ಟಂತಹ ನಮ್ಮ ಮುಖ್ಯಮಂತ್ರಿಗಳಿಗೆ ಮತ್ತು ದಸರಾ ಸಮಿತಿಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ಕೊನೆಯದಾಗಿ ಹೇಳಬೇಕಾಗತ್ತೆ, ಈಗ ನಮ್ಮ ಮುಂದೆ ಇರತಕ್ಕಂಥದ್ದು ಈ ಕರೋನಾ ನಿಯಂತ್ರಣ ಮಾಡಬೇಕಾಗತ್ತೆ, ಜನ ಸಹಕರಿಸಬೇಕಾಗತ್ತೆ. ಬಹಳ ಮುಖ್ಯವಾದದ್ದು, ನಮ್ಮ ಮುಂದೆ ಯಾವುದೇ ನಿಖರವಾದಂಥ ಔಷಧಿಗಳು ಇಲ್ಲ. ಬಹುಶಃ ಲಸಿಕೆ ಈ ವರ್ಷ ಬರುವ ಯಾವ ಲಕ್ಷಣಗಳು ಇಲ್ಲ, ಮುಂದಿನ ವರ್ಷ ಫೆಬ್ರವರಿ ಅಥವಾ ಜುಲೈನಲ್ಲಿ ಬರತಕ್ಕಂಥ ಎಲ್ಲ ಸೂಚನೆ ಇದೆ. 3ನೇ ಹಂತದ ಪ್ರಯೋಗ ನಡೀತಾ ಇದೆ. ಬಹುಶಃ ಲಸಿಕೆ ಬರುವ ತನಕ ನಮ್ಮ ಕೈಯಲ್ಲಿ ಇರುವುದು 2-3 ಲಸಿಕೆ ಮಾತ್ರ ಇದೆ. ಮೊದಲನೇ ಲಸಿಕೆ ಯಾವುದಪ್ಪ ಅಂದರೆ ಮಾಸ್ಕ್ ಧರಿಸುವುದು. ಮಾಸ್ಕನ್ನು ಕೇವಲ ಧರಿಸಿದರೆ ಪ್ರಯೋಜನ ಇಲ್ಲ, ಸರಿಯಾಗಿ ಧರಿಸಬೇಕು. ಮಾತನಾಡುವ ಮಾಸ್ಕನ್ನು ತೆಗಿಬಾರದು, ಇದು ಬಹಳ ಮುಖ್ಯವಾದದ್ದು. 2ನೇದು ಏನಪ್ಪ ಅಂದರೆ ವ್ಯಕ್ತಿಗತ ನಾವು ಅಂತರವನ್ನು ಕಾಪಾಡ್ಕೋಬೇಕು. ಯಾಕೆಂದರೆ ಈ ವರ್ಷ ಪೂರ್ತಿ ಈ ಕರೋನಾ ವೈರಸ್ಸು ಇರುತ್ತೆ, ಮುಂದಿನ ವರ್ಷ ಕೂಡ ಇದು. ಕಳೆದ 3 ದಿನಗಳಲ್ಲಿ ಒಂದು
ಉತ್ತಮವಾದಂತಹ ಬೆಳವಣಿಗೆ ಆಗಿದೆ. ನಾವು 1 ಲಕ್ಷ ಟೆಸ್ಟ್ಗಳು ಮಾಡಿದರೂ ಕೂಡ 7,000-8,000 ಕೇಸಸ್ ಬರ್ತಾ ಇದೆ. ಸ್ವಲ್ಪ ತಗ್ಗುವ ಲಕ್ಷಣ ಕಾಣುತ್ತೆ. ಮತ್ತು ತಾಯಿ ಚಾಮುಂಡೇಶ್ವರಿಯಲ್ಲಿ ನಾನು ಕೇಳಲು ಇಷ್ಟೇ, ಲಸಿಕೆ ಬೇಗ ಬರಲಿ ಮತ್ತು ಈ ಸೋಂಕಿನಿಂದ ನಮಗೆ ಮುಕ್ತಿ ಸಿಗಲಿ. ಹಾಗೆಯೇ ಜಲಪ್ರಳಯದಿಂದ ತತ್ತರಿಸಿ ಹೋಗಿರುವ ಜನತೆಗೆ ಒಂದು ಅವರಿಗೂ ಕೂಡ ಒಂದು ಇದರಲ್ಲಿ ಇದರಿಂದ ಪಾರಾಗಲಿ ಅಂತ ಹೇಳ್ತಾ ಇವತ್ತು ಈ